ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಕರ್ನಾಟಕ ಸರ್ಕಾರ ಏನಪ್ಪ ಅಂದ್ರೆ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ, ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಿದ್ವಿ. ನೋಡ್ರಿ, ಕರ್ನಾಟಕ ಸರ್ಕಾರ, ಸರ್ಕಾರದ ಸಚಿವಾಲಯ, ವಿಧಾನಸೌಧ, ಬೆಂಗಳೂರು, ಇವರಿಂದ ಏನಪ್ಪ ಅಂದ್ರೆ ದಿನಾಂಕ 25/1/2023 ಒಂದು ಸುತ್ತೋಲೆ ಬಂದಿದೆ. ಏನ್ ಸುತ್ತೋಲೆಯಲ್ಲಿ ವಿಷಯ ಇದೆ ಅಂದ್ರೆ, ಅನುಕಂಪದ ಆಧಾರದ ಮೇಲೆ ನೇಮಕಾತಿಯ ಕುರಿತು ಸ್ಪಷ್ಟೀಕರಣ. ಅಂದ್ರೆ ಯಾರೆಲ್ಲ ಅನುಕಂಪದ ಆಧಾರದ ಮೇಲೆ ನೇಮಕಾತಿಯನ್ನು ಪಡೀತಿರಲ್ಲ, ಅವ್ರ ಬಗ್ಗೆ ಇಲ್ಲಿ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಸಿವಿಲ್ ಸೇವಾ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ನಿಯಮಗಳು 1996 ಅನ್ವಯ ಸೇವೆಯಲ್ಲಿರುವಾಗಲೇ ಮೃತಪಡುವ ಸರ್ಕಾರಿ ನೌಕರರ ಅವಲಂಬಿತರಿಗೆ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ನೀಡಲು ಅವಕಾಶ ಕಲ್ಪಿಸಲಾಗಿದೆ. ಸದರಿ ನಿಯಮಗಳ 2 ಕ್ಲಾಸ್ 1, ಕ್ಲಾಸ್ ಎ ಮತ್ತು ಬಿ ರಲ್ಲಿ ಮೃತ ಸರ್ಕಾರಿ ನೌಕರರಲ್ಲಿ ಅವಲಂಬಿತರು ಹಾಗೂ ಕುಟುಂಬ ಪದಗಳನ್ನು ವ್ಯಾಖ್ಯಾನಿಸಲಾಗಿದೆ. ನೋಡ್ರಿ, ನಿಮ್ಮ ಯಾವ ನಿಯಮಗಳಲ್ಲಿ ಮಾಡಿದಾರಪ್ಪ ಅಂದ್ರೆ, ನಿಯಮ 2 ಕ್ಲಾಸ್ 1 ಎ ಮತ್ತೆ ಕ್ಲಾಸ್ ಬಿ ಅಲ್ಲಿ ಏನಪ್ಪ ಅಂದ್ರೆ, ಯಾರೆಲ್ಲ ಮೃತ ಸರ್ಕಾರರಿಗೆ ಅವಲಂಬಿತರು ಮತ್ತೆ ಕುಟುಂಬದ ಪದ ವ್ಯಾಖ್ಯಾನಗಳನ್ನ ವ್ಯಾಖ್ಯಾನಿಸಲಾಗಿದೆ. ನಿಯಮ 3 ನೇಮಕಾತಿಗೆ ಅರ್ಹತೆ ಕುರಿತಂತೆ ನಿರ್ದಿಷ್ಟಪಡಿಸಲಾಗಿದೆ. ವಿವಾಹಿತ ಹಾಗೂ ಅವಿವಾಹಿತ ಸರ್ಕಾರಿ ನೌಕರರು ಮೃತಪಟ್ಟ ಸಂದರ್ಭದಲ್ಲಿ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ಪಡೆಯಲು ಅರ್ಹರಾದ ಅವಲಂಬಿತರ ಬಗ್ಗೆ ತಿಳಿಸಲಾಗಿದೆ. ಇದರ ಅನ್ವಯ ವಿವಾಹಿತ ಸರ್ಕಾರಿ ನೌಕರರು ಮೃತಪಟ್ಟ ಸಂದರ್ಭಗಳಲ್ಲಿ ಅವರ ಪತ್ನಿ, ಪತಿ, ಮಗ ಮತ್ತು ಮಗಳು ಹಾಗೂ ಅವಿವಾಹಿತ ಸರ್ಕಾರ ನೌಕರರು ಮೃತಪಟ್ಟ ಸಂದರ್ಭಗಳಲ್ಲಿ ಅವರ ಸಹೋದರ ಅಥವಾ ಸಹೋದರಿ ಅನುಕಂಪ ಆಧಾರದ ಮೇಲೆ ನೇಮಕಾತಿಗೆ ಅರ್ಹರಾಗಿರುತ್ತಾರೆ. ಅಂದ್ರೆ ನೋಡ್ರಿ, ಯಾರೆಲ್ಲ ಏನಪ್ಪ ಅಂದ್ರೆ ಈಗ ಮದುವೆ ಆಗಿರ್ತಾರೆ, ಅಂತ ಟೈಮಲ್ಲಿ ಏನಪ್ಪ ಅಂದ್ರೆ ಅವರ ಪತ್ನಿ ಅಥವಾ ಪತಿ ಅವರು ಎಲಿಜಿಬಲ್ ಆಗ್ತಾರೆ, ಯಾಕಂದ್ರೆ ಮಗಳು ಅಥವಾ ಮಗ ಎಲಿಜಿಬಲ್ ಆಗ್ತಾರೆ. ಇನ್ಕೇಸ್ ಅವರೇನಾದ್ರೂ ಅನ್ಮ್ಯಾರಿಡ್ ಅಥವಾ ಅವಿವಾಹಿತ ಸರ್ಕಾರಿ ನೌಕರಿದ್ರೆ, ಅವರು ಮೃತಪಟ್ಟ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಅವರಿಗಿರುವಂತ ಸಹೋದರ ಮತ್ತೆ ಸಹೋದರಿಯರಿಗೆ ಏನಪ್ಪ ಅಂದ್ರೆ ಅರ್ಹರಾಗಿರುತ್ತಾರೆ. ಅನುಕಂಪದ ಆಧಾರದ ಮೇಲೆ ಏನಪ್ಪ ಅಂದ್ರೆ ಉದ್ಯೋಗವನ್ನ ಪಡೆಯಲು ಅವರು ಅರ್ಹರಾಗಿರುತ್ತಾರೆ. ಮುಂದುವರೆದು ವಿಚ್ಛೇದಿತ ಸರ್ಕಾರಿ ನೌಕರರು ಮೃತಪಟ್ಟ ಸಂದರ್ಭದಲ್ಲಿ ಅವರ ಪತ್ನಿ ಅಥವಾ ಪತಿ ಕಾನೂನಾತ್ಮಕವಾಗಿ ಸದರಿ ನೌಕರರಿಂದ ಬೇರ್ಪಟ್ಟಿರೋದ್ರಿಂದ ಅವರಿಗೆ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ನೀಡಲು ಅವಕಾಶವಿರುವುದಿಲ್ಲ. ಆದರೂ ವಿಚ್ಛೇದಿತ ನೌಕರರ ಮಕ್ಕಳು ಅವರಿಗೆ ಅವಲಂಬಿತರಾಗಿದ್ದಲ್ಲಿ ಹಾಗೂ ಅವರೊಂದಿಗೆ ವಾಸಿಸುತ್ತಿದ್ದಲ್ಲಿ ಅವರಿಗೆ ಅನುಕಂಪದ ಆಧಾರದ ನೇಮಕಾತಿಯನ್ನು ನೀಡಬಹುದಾಗಿದೆ. ಅಂದ್ರೆ ನೋಡ್ರಿ, ಈಗ ಸರ್ಕಾರಿ ನೌಕರಿ ಇರ್ತಾರೆ, ಅವ್ರಿಗೆ ಡೈವರ್ಸ್ ಆಗಿ ಇಬ್ರು ಸಪರೇಟ್ ಆಗಿದ್ರು ಅಂದ್ರೆ ಅವ್ರಿಗೇನಪ್ಪ ಅಂದ್ರೆ ಅನುಕಂಪದ ಆಧಾರದ ಮೇಲೆ ಅರ್ಹತೆ ಇರಲ್ಲ. ಯಾವ್ದಕ್ಕೆ ಅಂದ್ರೆ ಉದ್ಯೋಗಗಳನ್ನ ಪಡೆಯೋದಕ್ಕೆ ಅರ್ಹತೆ ಇರಲ್ಲ. ಇನ್ ಕೇಸ್ ಏನಪ್ಪ ಅಂದ್ರೆ ಇಬ್ರಲ್ಲಿ ಒಬ್ರು ಏನಪ್ಪ ಅಂದ್ರೆ ಯಾವ್ದಾದ್ರು ಮಗ ಅಥವಾ ಮಗಳಿದ್ರೆ, ಅಂದ್ರೆ ಈಗ ಮದುವೆ ಆಗಿ ಒಂದ್ ಮಗು ಮಗ ಆಗಿ ಆಮೇಲೆ ಡೈವರ್ಸ್ ತಗೊಂಡಿದ್ರು ಅಂದ್ರೆ, ಅಂತ ಟೈಮಲ್ಲಿ ಅವ್ರ ಜೊತೆಗೆ ವಾಸಿಸ್ತಿದ್ರಂದ್ರೆ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಅಂತ ಸಂದರ್ಭಗಳಲ್ಲಿ ಅನುಕಂಪದ ಆಧಾರದ ಮೇಲೆ ನೇಮಕಾತಿಯನ್ನ ಕೊಡ್ತಾರೆ. ಅಂದ್ರೆ ಡೈವರ್ಸ್ ಆದ್ಮೇಲೆ ಏನಪ್ಪ ಅಂದ್ರೆ ಮಗ ಅಥವಾ ಮಗಳಿದ್ರೆ ಆ ಟೈಮಲ್ಲಿ ಏನಪ್ಪ ಅಂದ್ರೆ ವಿಚ್ಛೇದಿತ ಪತಿ ಅಥವಾ ಪತ್ನಿಯು ಕೂಡ ಏನಪ್ಪ ಅಂದ್ರೆ ಸರ್ಕಾರಿ ನೌಕರಿ ಏನಪ್ಪ ಅಂದ್ರೆ ಅನುಕಂಪದ ಆಧಾರದ ಮೇಲೆ ಸಿಗುತ್ತೆ ಅಂತ ಹೇಳಿದ್ದಾರೆ. ಆದರೆ ವಿಚ್ಛೇದಿತ ಸರ್ಕಾರಿ ನೌಕರರು ಮೃತಪಟ್ಟಿದ್ದು ಅವರಿಗೆ ಮಕ್ಕಳಿಲ್ಲದ ಸಂದರ್ಭಗಳಲ್ಲಿ ಅವಿವಾಹಿತ ಸರ್ಕಾರಿ ನೌಕರರ ಪ್ರಕರಣಗಳಲ್ಲಿ ಅನ್ವಯವಾಗುವಂತೆ ಅವರ ಸಹೋದರ ಸಹೋದರಿಯರಿಗೆ ಅನುಕಂಪದ ಆಧಾರದ ಮೇಲೆ ನೇಮಕಾತಿಯನ್ನು ನೀಡಬಹುದೇ ಎಂಬ ಬಗ್ಗೆ ಹಲವು ಇಲಾಖೆಗಳನ್ನು ಸ್ಪಷ್ಟೀಕರಣ ಕೋರುತ್ತಿವೆ. ಅಂದ್ರೆ ಈಗ ನೋಡ್ರಿ, ವಿಚ್ಛೇದನ ಆಗಿರ್ತಾರೆ, ಡೈವರ್ಸ್ ಆಗಿರ್ತಾರೆ, ಅಂತ ಟೈಮಲ್ಲಿ ಏನಪ್ಪ ಅಂದ್ರೆ ಮಕ್ಕಳು ಆಗಿರಲ್ಲ. ಅವಾಗ ಏನಪ್ಪ ಅಂದ್ರೆ ಏನಿದೆ ಅನ್ಮ್ಯಾರಿಡ್ ಪೀಪಲ್ ಅಥವಾ ಅವಿವಾಹಿತರಿಗೆ ಅಪ್ಲೈ ಆಗುತ್ತಲ್ಲ ನೌಕರರ ಪ್ರಕರಣಗಳಿಗೆ, ಅದೇ ತರನಾಗಿ ಇಲ್ಲೂ ಕೂಡ ಅಪ್ಲೈ ಆಗುತ್ತೆ ಅಂತಂದಿದ್ದಕ್ಕೆ, ಅಂದ್ರೆ ಅನ್ಮ್ಯಾರಿಡ್ ಪೀಪಲ್ ಏನಾದ್ರೂ ಈಗ ಸತ್ತೋದ್ರೆ ಅಥವಾ ಅವ್ರು ಮೃತಪಟ್ಟರೆ ಅವ್ರ ಸಹೋದರ ಸಹೋದರಿಗೆ ಅನುಕಂಪದ ಆಧಾರದ ಮೇಲೆ ನೌಕರಿ ಸಿಗುತ್ತಲ್ಲ, ಅದೇ ತರನಾದಂತ ನೌಕರಿ ಇವ್ರಿಗೂ ಸಿಗುತ್ತಾ ಅಂತ ಕೇಳಿದಾಗ ಅದ್ರ ಬಗ್ಗೆ ಏನಪ್ಪ ಅಂದ್ರೆ ಹಲವು ಇಲಾಖೆಗಳ ಸ್ಪಷ್ಟೀಕರಣವನ್ನ ಕೋರಿದ್ದಾರೆ. ನೋಡ್ರಿ, ಅದಕ್ಕೆ ಅವ್ರ ಆನ್ಸರ್ ಅನ್ನು ಕೂಡ ಮಾಡಿದ್ದಾರೆ. ವಿಚ್ಛೇದಿತ ಸರ್ಕಾರಿ ನೌಕರರು ಸೇವೆಯಲ್ಲಿರುವಾಗಲೇ ಮೃತಪಟ್ಟು ಅವರಿಗೆ ಮಕ್ಕಳಿದ್ದಲ್ಲಿ ಅಂತಹ ಮಕ್ಕಳು ಸರ್ಕಾರಿ ನೌಕರರಿಗೆ ಅವಲಂಬಿತರಾಗಿದ್ದು ಹಾಗೂ ಅವರೊಂದಿಗೆ ವಾಸಿಸುತ್ತಿದ್ದಲ್ಲಿ ಅನುಕಂಪದ ಆಧಾರದ ಮೇಲೆ ನೇಮಕಾತಿಗೆ ಅರ್ಹರಾಗಿರುತ್ತಾರೆ. ಇಂತಹ ಸಂದರ್ಭಗಳಲ್ಲಿ ವಿಚ್ಛೇದಿತ ನೌಕರರ ಸಹೋದರ ಸಹೋದರಿಯರು ಅನುಕಂಪದ ಆಧಾರದ ಮೇಲೆ ನೇಮಕಾತಿಗೆ ಅರ್ಹರಾಗಿರುವುದಿಲ್ಲ. ಅಂದ್ರೆ ಅವ್ರಿಗೇನಾದ್ರೂ ಮಕ್ಕಳಿದ್ರೆ ಆ ಟೈಮಲ್ಲಿ ಏನಪ್ಪ ಅಂದ್ರೆ ಅವರೊಂದಿಗೆ ವಾಸಿಸ್ತಿದ್ರೆ ಅಂತವ್ರಿಗೆ ಏನಪ್ಪ ಅಂದ್ರೆ ಅನುಕಂಪದ ಆಧಾರದ ಮೇಲೆ ಏನಂದ್ರೆ ನೇಮಕಾತಿ ಸಿಗುತ್ತೆ, ಹೊರತು ಸಹೋದರ ಸಹೋದರಿಗೆ ಸಿಗಲ್ಲ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ವಿಚ್ಛೇದಿತ ಪುರುಷ ಅಥವಾ ಮಹಿಳಾ ಸರ್ಕಾರಿ ನೌಕರರು ಸೇವೆಯಲ್ಲಿರುವಾಗಲೇ ಮೃತಪಟ್ಟ ಸಂದರ್ಭಗಳಲ್ಲಿ ಅವರಿಗೆ ಮಕ್ಕಳಿಲ್ಲದಿದ್ದಲ್ಲಿ ಅಂತಹ ಸರ್ಕಾರಿ ನೌಕರರು ಅವಿವಾಹಿತ ಸರ್ಕಾರಿ ನೌಕರರಿಗೆ ಸಮಾನಾಗಿ ಪರಿಗಣಿಸಿ ಮೃತ ನೌಕರರ ಮೇಲೆ ಅವಲಂಬಿತರಾಗಿದ್ದ ಹಾಗೂ ಅವರೊಂದಿಗೆ ವಾಸಿಸುತ್ತಿದ್ದ ಅವರ ಸಹೋದರ ಸಹೋದರಿಯರಿಗೆ ನಿಯಮಗಳ ಇತರೆ ಷರತ್ತು ಮತ್ತು ನಿಬಂಧನೆಗಳನ್ನು ಪೂರೈಸುವ ಷರತ್ತು ಒಳಪಟ್ಟು ಅನುಕಂಪದ ಆಧಾರದ ಮೇಲೆ ನೇಮಕಾತಿಗೆ ಪರಿಗಣಿಸಬಹುದೆಂದು ಈ ಮೂಲಕ ಸ್ಪಷ್ಟೀಕರಿಸಲಾಗಿದೆ.
ಈ ಅಂಶಗಳು ಅನುಕಂಪದ ಆಧಾರದ ಮೇಲೆ ನೇಮಕಾತಿ ನಿಯಮಗಳಿಗೆ ತಿದ್ದುಪಡಿ ಮಾಡಲಾಗಿರುವ ದಿನಾಂಕ 9/4/2021 ಅನ್ವಯವಾಗುತ್ತೆ. ಅಂದ್ರೆ ನೋಡ್ರಿ, ಈಗ ಡೈವರ್ಸ್ ಆಗಿರ್ತಾರೆ, ಆ ಟೈಮಲ್ಲಿ ಏನಪ್ಪ ಅಂದ್ರೆ ಮಕ್ಕಳು ಸಹ ಇರಲ್ಲ. ಅಂತ ಟೈಮಲ್ಲಿ ಏನಪ್ಪ ಅಂದ್ರೆ ಅವ್ರನ್ನ ಅವಿವಾಹಿತ ಸರ್ಕಾರಿ ನೌಕರ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ಅವ್ರಿಗೆ ಏನಪ್ಪ ಅಂದ್ರೆ ಅವರ ಸಹೋದರ ಅಥವಾ ಸಹೋದರಿಗೆ ಮತ್ತೆ ಅವಲಂಬಿತರಾದವ್ರಿಗೆ ಏನಪ್ಪ ಅಂದ್ರೆ ಷರತ್ತು ಮತ್ತು ನಿಬಂಧನೆಗಳ ಮೂಲಕ ಏನಪ್ಪ ಅಂದ್ರೆ ಸರ್ಕಾರಿ ನೌಕರಿ ಅನುಕಂಪದ ಆಧಾರದ ಮೇಲೆ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದು ಬಂದಿದ್ದು ಯಾರ್ದಪ್ಪ ಅಂದ್ರೆ ಸರ್ಕಾರ ಅಧೀನ ಕಾರ್ಯದರ್ಶಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಸೇವಾ ನಿಯಮಗಳು ಇವರೇನಪ್ಪ ಅಂದ್ರೆ ಸಹಿ ಮಾಡಿದ್ದಾರೆ. ಇದು ಏನಂದ್ರೆ ಅನುಕಂಪದ ಆಧಾರದ ಮೇಲೆ ಇರುವಂತಹ ಹುದ್ದೆಗಳ ಬಗ್ಗೆ ಸರ್ಕಾರದ ಸ್ಪಷ್ಟೀಕರಣ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದರೂ ಡೌಟ್ ಇದ್ರೆ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನೀವು ಏನ್ ಮಾಡಬಹುದು ಅಂದ್ರೆ ನಿಮ್ಮ ಡೌಟ್ಸ್ ನ ಸಾಲ್ವ್ ಮಾಡಬಹುದು. ನಾಳೆ ಮತ್ತೊಂದು ನೇಮಕಾತಿನ ಡಿಸ್ಕಸ್ ಮಾಡದ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.